ಐದನೆಯ ತರಗತಿ ವಿಷಯ ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಮಾಡಲ್ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ದ್ವಿತೀಯ ಭಾಷೆ ಕನ್ನಡ ವಿದ್ಯಾರ್ಥಿಗಳೇ ಈಗ ನಾವು ಮಾಡಲ್ ಪ್ರಶ್ನೆ ಪತ್ರಿಕೆ ಅದು ದ್ವಿತೀಯ ಭಾಷೆ ಕನ್ನಡ ಮಾಡಲ್ ಪ್ರಶ್ನೆ ಪತ್ರಿಕೆ ಈ ಪತ್ರಿಕೆ ಬಿಡಿಸುತ್ತಾ ಹೋಗೋಣ ಈಸಿ ಆಗುತ್ತೆ ಎಕ್ಸಾಮಿಗೆ ಒಂದರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳಗಳಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಬಾಲಕ ನರೇಂದ್ರ ಮೇಲೆ ಹಾವೊಂದು ಹರಿದು ಹೋದರೂ ಅವನಿಗೆ ಮೈ ಮೇಲೆ ಪರಿವೇ ಇರಲಿಲ್ಲ ಈ ವಾಕ್ಯವನ್ನು ಓದಿದ ನಂತರ ಬಾಲಕ ಹೆದರದೇ ಕಣ್ಮಚ್ಚಿ ಕುಳಿತ ಚಿಂತನೆ ಮಾಡಲು ಕಾರಣವೇನು ನಾವು ಈ ವಾಕ್ಯವನ್ನು ಓದಿದರ ಮೇಲೆ ನಮಗೆ ಈ ಪಾಠದಲ್ಲಿ ಮು ಉದ್ದೇಶವೇನಿದೆ ಅಂತ ಗೊತ್ತಿದೆ ಬಾಲಕ ಕಣ್ಮುಚ್ಚಿ ಜ್ಞಾನ ಮಾಡಲು ಕುಳಿತುಕೊಳ್ಳಲು ಏನು ಉದ್ದೇಶ ಅನ್ನೋದು ಗೊತ್ತಿದೆ ಅದರ ಮೂಲಕ ನಾವು ಆನ್ಸರ್ ಕೊಡ್ಬೋದು ಅವನಿಗೆ ವಿಷದ ಹಾವು ಬಂದಿದೆ ಎಂದು ತಿಳಿದಿತ್ತು ಬಾಲಕನಿಗೆ ದೀರ್ಘವಾದ ಏಕಾಗ್ರತೆ ಇದ್ದಿದ್ದರಿಂದ ಅವನು ಬಂದಿದ್ದು ತಿಳಿದಿರಲಿಲ್ಲ ಆ ಬಾಲಕನಿಗೆ ಹಾವಾಡಿಗಣವಿದ್ದೆ ತಿಳಿದಿತ್ತು ಆ ಹಾವಿಗೆ ಹಲ್ಲು ಕಿತ್ತು ಹಾಕಿದ್ದಾರೆಂದು ಇದು ಯಾವುದೂ ಆನ್ಸರ್ ಅಲ್ಲ ಕರೆಕ್ಟ್ ಆನ್ಸರ್ ಬಿ ಅಂದರೆ ಬಾಲಕನಿಗೆ ದೀರ್ಘವಾದ ಏಕಾಗ್ರತೆ ಇದ್ದುದರಿಂದ ಹಾವು ಬಂದಿದ್ದು ತಿಳಿದಿರಲಿಲ್ಲ ಬಾಲಕನ ಮೈ ಮೇಲೆ ಹಾವು ಹರಿ ಹರಿದು ಹೋದರೂ ಅವನಿಗೆ ಅರಿವಿರಲಿಲ್ಲ ಕಾರಣವೇಕೆ ಅವನು ದೀರ್ಘವಾದಂಥ ಏಕಾಗ್ರತೆಯಿಂದ ಕುಳಿತಿದ್ದನು ಮಹಾರಾಜರು ಮಹಾರಾಜನು ಮುನಿಕುಮಾರನ ಬಳಿ ಓಡಿ ಬಂದು ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣಪಿಟ್ಟಿದ್ದು ತಪ್ಪಾಯಿತು ಕ್ಷಮಿಸಬೇಕೆಂದು ಕೋಗೆರೆದನು ಈ ವಾಕ್ಯದಲ್ಲಿ ಕೋಗೆರೆದ ಪದದ ಅರ್ಥ ಬೇಡಿಕೊಳ್ಳು ಇವೆಲ್ಲ ಅಲ್ಲ ಇದು ಡಿ ಆಪ್ಷನ್ ಕರೆಕ್ಟ್ ಇದೆ ಗೋಗರೆ ಅಂದರೆ ಬೇಡಿಕೊಳ್ಳೋದು ನೆಕ್ಸ್ಟ್ ಕೆಳಗಿನ ಚಿತ್ರ ಯಾವುದಕ್ಕೆ ಸಂಬಂಧಿಸಿದೆ ಈ ಚಿತ್ರವನ್ನು ನಾವು ಅರ್ಥ ಮಾಡ್ಕೋಬೇಕು ಡಾಕ್ಟರ್ ಇದ್ದಾರೆ ಪೇಷಂಟ್ ಇದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಶಾಲೆ ಕಾಲೇಜು ಆಸ್ಪತ್ರೆ ರೈಲು ನಿಲ್ದಾಣ ಆಟದ ಮೈದಾನ ಇದರಲ್ಲಿ ಕರೆಕ್ಟ್ ಬರುವಂಥ ಆಪ್ಷನ್ ಬಿ ಆಸ್ಪತ್ರೆ ದರ್ಶನ ಮಾಡಲು ಬಂದೆ ಎನ್ನುತ್ತಾ ಬಡ ಮುದುಕಿ ಬಾಪುವಿನ ಬಾದಗಳನ್ನು ಮುಟ್ಟಿದ್ದಳು ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಇಲ್ಲಿ ನಮಗೆ ಕೊಟ್ಟ ಗೊತ್ತಾಗದೆ ಚಿಹ್ನೆ ಇದೆ ದರ್ಶನ ಮಾಡಲು ಬಂದೆ ಈ ಚಿಹ್ನೆ ನೋಡಿದರೆ ಇದು ಉದ್ಧರಣ ಚಿಹ್ನೆ ಇಲ್ಲಿ ನೋಡಿದ್ದು ಪೂರ್ಣ ವಿರಾಮ ಚಿಹ್ನೆ ಅಂದರೆ ಒಂದು ಪಾಯಿಂಟ್ ಹೇಳೋದು ಅಲ್ಪ ವಿರಾಮ ಚಿಹ್ನೆ ಉದ್ಧರಣ ಚಿಹ್ನೆ ಅಂದರೆ ಈ ಚಿಹ್ನೆ ಮತ್ತು ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಈ ಚಿಹ್ನೆ ಇಲ್ಲಿ ದರ್ಶನ ಮಾಡಲು ಬಂದೆ ಅಂದರೆ ಇದು ಯಾವುದು ಉದ್ಧರಣ ಚಿಹ್ನೆ ಬಿ ನಿನ್ನ ಗೆಳೆಯ ಗೆಳತಿಗೆ ಪತ್ರ ಬರೆಯುವಾಗ ಬಳಸುವ ಸೂಕ್ತ ಸಂಬೋಧನೆ ಪ್ರೀತಿಯ ನಲ್ಮೆ ಅಪ್ ಒಂದು ಕಣ್ಣನ್ನು ಕಳೆದುಕೊಂಡು ತನ್ನ ಮಗುವಿಗೆ ತಾಯಿ ಕಣ್ಣು ನೀಡಲು ಮುಂದಾದಳು ಈ ವಾಕ್ಯನು ಓದಿದ ನಂತರ ತಾಯಿ ಬಗ್ಗೆ ನಿನಗೆ ಮೂಡೋ ಭಾವನೆ ತಾಯಿ ಒಬ್ಬಳು ತ್ಯಾಗಿ ಹೌದು ತನ್ನ ಕಣ್ಣನ್ನೇ ತನ್ನ ಮಗುವಿಗೆ ನೀಡಲು ಮುಂದಾದಳಂದ್ರೆ ಆ ತಾಯಿಯಾರು ತ್ಯಾಗಿಯಾಗಿರುತ್ತಾಳೆ ನಾನು ಅಂಗಡಿಗೆ ಹೋಗಿ ದಿನಿಸಿ ಸಾಮಾನು ತಂದೆ ಈ ವಾಕ್ಯದಲ್ಲಿ ಅಡ್ಡ ಅಡಿಗೆರೆ ಎಳೆದ ಪದ ಮತ್ತೊಂದು ಅರ್ಥ ತಂದೆ ಇನ್ನೊಂದು ಅರ್ಥ ಅಪ್ಪ ಪ್ರಶ್ನೆ ನಂಬರ್ ಎಂಟು ಈ ಸೂಚನಾ ಫಲಕದ ಅರ್ಥ ವಾಹನಗಳನ್ನು ಜೋರಾಗಿ ಓಡಿಸು ಅಪಘಾತ ವಲಯ ಶಾಲಾ ಮಕ್ಕಳು ಓಡಾಡುತ್ತಿರುವ ಓಡಾಡುತ್ತಿರುತ್ತಾರೆ ಆದ್ದರಿಂದ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡು ನಡೆದುಕೊಂಡು ಹೋಗು ಇದರ ಅರ್ಥ ಈ ಚಿತ್ರದ ಒಂದು ಸೂಚನಾ ಫಲಕದ ಅರ್ಥ ಏನಂದ್ರೆ ಶಾಲಾ ಮಕ್ಕಳು ಓಡುತ್ತಿರುತ್ತಾರೆ ಆದ್ದರಿಂದ ನಿಧಾನವಾಗಿ ವಾಹನ ಚಾಲನೆ ಮಾಡುವುದು ಆಪ್ಷನ್ ಸಿ ಮೂಡನ ರಂಗಸ್ಥಳದಲ್ಲಿ ನೆತ್ತರು ಈ ವಾಕ್ಯದಲ್ಲಿ ಅಡ್ಡಕೆರೆ ಎಳೆದ ಪದ ಸಮನಾರ್ಥಕ ಪದ ಮೂಡನ ಅಂದರೆ ಪೂರ್ವ ದಿಕ್ಕು ಈ ಕೆಳಗಿನ ಸಾಲಿನಲ್ಲಿ ಅಡ್ಡಗೆರೆ ಎಳೆದ ಪದದವನ್ನು ಬಿಡಿಸಿ ಬಿಡಿಸಿ ಬರೆದಾಗ ಮೊಸರು ಬೇಡಿಕೆ ಹೆಸರು ತುಳಿದಾಣ ಕಂದಯ್ಯ ಈ ಮೊಸರು ಬೇಳೆ ಪದದ ಬಿಡಿಸಿ ಬರೆದು ಮೊಸರು ಪ್ಲಸ್ ಬೇಡಿ ಮೊಸರು ಬೇಡಿ ಉತ್ತರ ಡಿ ಕೆಳಗಿನ ವಾಕ್ಯವನ್ನು ಓದಿ ತಾರ್ಕಿಕವಾಗಿ ಚಿಂತಿಸಿದಾಗ ಮೂಡುವ ಅರ್ಥ ಆ ಮರದಲ್ಲಿ ಭೂತ ಇದೆ ನೀವು ಈಗಲೇ ಜಾಗ ಬಿಟ್ಟು ಹೋಗಿ ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ನುಂಗಿ ಬಿಡುತ್ತೇನೆ ಇಂಥ ಭಯದ ಮಾತುಗಳನ್ನು ನಂಬಬಾರದು ತಾರ್ಕಿಕವಾಗಿ ವಿಚಾರ ಮಾಡಬೇಕು ಆ ಮರದಲ್ಲಿ ಭೂತ ಇದೆ ಈಗಲೇ ಜಾಗ ಬಿಟ್ಟು ಹೋಗಿ ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ನುಂಗಿ ಬಿಡುತ್ತದೆ ಆದರೆ ಇದೆಲ್ಲ ಸುಳ್ಳು ಮಾತು ಅದು ಇಂಥ ಭಯದ ಮಾತುಗಳನ್ನು ನಾವು ನಂಬಬಾರದು ಪ್ರಶ್ನೆ ನಂಬರ್ ಹನ್ನೆರಡು ಭೀಮನಿಗೆ ಬಗೆ ಬಗೆಯ ಭೋಜನಗಳನ್ನು ಕಂಡು ಆಸೆ ಆಯಿತು ಈ ವಾಕ್ಯದಲ್ಲಿ ಅಡ್ಡಗೆರೆಳೆದ ಪದದ ವಿರುದ್ಧಾರ್ಥಕ ಪದ ನಿರಾಸೆ ಆಸೆ ಅಪೋಸಿಟ್ ವರ್ಡ್ಸ್ ನಿರಾಸೆ ದಶರಥನು ಗಾಳಿಗೆ ಬೇಟಿಯ ಭೇಟಿಯಾಡಲು ಹೋದನು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಭೇಟಿ ಕ್ರಿಯೆ ಎದಕ್ಕೋದ ಯಾವ ಕೆಲಸಕ್ಕೆ ಹೋದ ಭೇಟಿಯಾಡಲು ಮಕ್ಕಳು ಸ್ಕೂಲಿನಿಂದ ಮನೆಗೆ ಹೋದರು ಈ ವಾಕ್ಯದ ಆಡುಭಾಷೆ ಮಕ್ಕಳೆಲ್ಲರೂ ಶಾಲೆಯಿಂದ ಮನೆಗೆ ಹೋದರು ನರೀ ಎರಡು ಮೂರು ದಿನಗಳಿಂದ ಹಸಿವು ತಡೆಯಲಾರದೆ ನೆರಳುತ್ತಿತ್ತು ಈ ವಾಕ್ಯದಲ್ಲಿರುವ ಕಾಲ ಸೂಚಿಸುವ ಪದ ದಿನಗಳು ಅಂದ್ರೆ ದಿನಗಳು ಅನ್ನೋದು ಒಂದು ಕಾಲ ಸೂಚನೆ ಕೊಡುತ್ತೆ ಪದ ಆಪ್ಷನ್ ಎ ದಿನಗಳು ಅವರೆಲ್ಲರೂ ಓಡಿ ಬಂದು ಆ ಹುಡುಗನಿಗೆ ಹಾವು ಹರಿದ ವಿಷಯ ತಿಳಿಸಿದರು ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದದ ಬಹುವಚನ ರೂಪ ಹುಡುಗರು ಹುಡುಗನಿಗೆ ಇದರ ಬಹುವಚನ ಹುಡುಗರು ನಿನ್ನ ಶಾಲೆಯ ಗೋಡೆ ಮೇಲೆ ಧೂಮಪಾನ ನಿಷೇಧದ ಬಗ್ಗೆ ಭಿತ್ತಿತ್ ಪತ್ರ ಅಂಟಿಸಲಾಗಿದೆ ಇದಕ್ಕೆ ಸಂಬಂಧಿಸಿರಬಹುದಾದ ಘೋಷಣಾ ವಾಕ್ಯ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಪಾಲಿಕೆ ಬಂದದ್ದು ಪಂಚಾಮೃತ ಈಗ ಅದೇ ಈ ಒಳ ಅರ್ಥ ಅಂದರೆ ನಮಗೆ ಸಿಕ್ಕಿರುವುದೇ ಶ್ರೇಷ್ಠವಾದುದು ಎಂದು ಸ್ವೀಕರಿಸು ಆಪ್ಷನ್ ಎ ನಮಗೆ ಸಿಕ್ಕಿರುವುದೇ ಶ್ರೇಷ್ಠವಾದುದೆಂದು ಎಂದು ಭಾವಿಸು ಅಂದರೆ ಪಾಲಿಗೆ ಬಂದಿದೆ ಪಂಚಾಮೃತ ನೆತ್ತಿಯಲ್ಲಿ ಉಂಬುವುದು ಸುತ್ತಲೂ ಸುರಿಯುವುದಂದರೆ ಬೀಸುವ ಕಲ್ಲು ಒಳ ನೆತ್ತಿಯೊಳಗೆ ನಾವು ಹಾಕುತ್ತೇವೆ ಅದು ಬೀಸುವ ಕಲ್ಲು ಸುತ್ತ ಸುರಿಯೋದಂದ್ರೆ ಸುತ್ತಲೂ ಅದೇನು ಬಿಡತ್ತೆ ನಾವು ಗೋಧಿಯಾಗಿದ್ರೆ ಪುಡಿಯಾಗಿ ಬರತ್ತೆ ಬೀಸುವ ಕಲ್ಲು ಈ ಫಲಕವು ಸಾರುವ ಸಂದೇಶ ಕಾಡು ಉಳಿದರೆ ನಾಡು ಉಳಿಯುತ್ತದೆ ಸಂದೇಶ ಯಾವುದು ಕಾಡಿನ ಒಂದು ಮಹತ್ವ ಅಂದ್ರೆ ಕಾಡು ಉಳಿಸಿದರೆ ನಾಡು ಕೂಡ ಉಳಿಯುತ್ತೆ ಇನ್ನು ಈ ಚಿತ್ರವನ್ನು ಗಮನಿಸಿದ ನಂತರ ಮೊಬೈಲ್ ವ್ಯಸನದ ಬಗ್ಗೆ ಕನಿಷ್ಠ ಮೂರು ಸಾಲುಗಳಲ್ಲಿ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಮೊಬೈಲ್ ಅತಿ ಬಳಕೆಯಿಂದಾಗಿ ಮೊಬೈಲ್ ಅತಿ ಬಳಕೆಯಿಂದಾಗಿ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತದೆ ಅತಿಯಾದ ಮೊಬೈಲ್ ಬಳಕೆಯಿಂದ ಮೆದುಳಿನ ಸಾಮರ್ಥ್ಯ ಸಾಮರ್ಥ್ಯ ಕುಸಿಯುತ್ತದೆ ಮೊಬೈಲ್ ಅತಿ ಬಳಕೆಯಿಂದ ದೃಷ್ಟಿ ಸಮಸ್ಯೆ ಉಂಟಾಗುತ್ತದೆ ಒಂದು ಮೊಬೈಲ್ ವ್ಯಸನದಿಂದ ಆಗುವಂಥ ಈ ನೀವು ಮೊಬೈಲ್ ವ್ಯಸನದ ಬಗ್ಗೆ ಕನಿಷ್ಠ ಮೂರು ಸಾಲುಗಳು ಅಂದರೆ ಮೊಬೈಲ್ ವ್ಯಸನದಿಂದ ಆಗುವಂಥ ತೊಂದರೆಗಳು ಮೊಬೈಲ್ ಅತಿ ಬಳಕೆಯಿಂದ ಆರೋಗ್ಯ ಹಾನಿ ಉಂಟಾಗುತ್ತದೆ ಅತಿಯಾದ ಮೊಬೈಲ್ ಬಳಕೆಯಿಂದ ಮೆದುಳಿನ ಸಾಮರ್ಥ್ಯ ಖುಷಿಯುತ್ತದೆ ಮೊಬೈಲ್ ಅತಿ ಬಳಕೆಯಿಂದ ದೃಷ್ಟಿ ಸಮಸ್ಯೆ ಉಂಟಾಗುತ್ತದೆ ನೆಕ್ಸ್ಟ್ ಏರುವನು ರವಿ ಬಾಣೋಳು ಸಣ್ಣಗೆ ತೋರೋಣು ಏರಿದವನು ಚಿಕ್ಕವನು ಇರಬೇಕೆಂಬ ಮಾತನ್ನು ಸಾರುವಣ ಈ ಮೇಲೆ ಪತ್ತೆದ ಅರ್ಥವನ್ನು ನಿಮ್ಮ ಮಾತುಗಳಲ್ಲಿ ಕನಿಷ್ಠ ಮೂರು ಸಾಲಿನಲ್ಲಿ ಬರೆಯಿರಿ ಇದು ನಮ್ಮ ಪೊಯಮ್ ಉದಯ ರಾಗ ಅಲ್ಲಿ ನಮಗೆ ಇದು ಸಿಗುತ್ತೆ ಕ್ವಶನ್ ಆನ್ಸರ್ ಆನ್ಸರ್ ಆಲ್ರೆಡಿ ಇದೆ ಕನ್ನಡ ಪೇರ್ ಬುಕ್ಕಲ್ಲಿ ಚೆಕ್ ಮಾಡಿದರೆ ಸಿಗುತ್ತೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಸೆಂಡ್ ಮಾಡುತ್ತೇನೆ ನಿನಗೆ ತಿಳಿದಿರುವ ಅಥವಾ ಓದಿರುವ ಎರಡು ಪುಸ್ತಕಗಳ ಹೆಸರು ಅಂದರೆ ನನಗೆ ಗೊತ್ತಿರುವಂಥ ನಾನು ತಿಳಿದಿರುವಂಥ ಪುಸ್ತಕಗಳಂದ್ರೆ ರಾಮಾಯಣ ಮಹಾಭಾರತ ನಿಮ್ಗೆ ಗೊತ್ತಿರುವಂಥ ಪುಸ್ತಕಗಳ ಹೆಸರು ಬರೀರಿ ಯಾವುದಾದ್ರೂ ಈ ಚಿತ್ರದಲ್ಲಿ ಕಾಣುವ ಘಟನೆಯನ್ನು ಗ್ರಹಿಸಿ ಎರಡು ಮೂರು ವಾಕ್ಯದಲ್ಲಿ ಬರೀರಿ ಅಂದರೆ ಇವನು ಶ್ರವಣಕುಮಾರ ಅವನ ತಂದೆ ತಾಯಿ ಅವರು ಕುರುಡರಿದ್ದರು ಅಂತ ನಮ್ಗೆ ಕತೆ ಇದೆ ನಮ್ಮ ಪಾಠದಲ್ಲಿ ಕತೆ ಇದೆ ಇದ್ರ ಬಗ್ಗೆ ನಮ್ಮ ಸೆಂಟೆನ್ಸ್ ಹಾಕಿ ಮಾಡಿ ಬರೀಬೇಕು ಶ್ರವಣಕುಮಾರಗೆ ತನ್ನ ತಂದೆ ತಾಯಿ ಮೇಲೆ ಅಪಾರ ಪ್ರೀತಿ ಮತ್ತು ಭಕ್ತಿ ಇತ್ತು ಕಣ್ಣು ಕಾಣಿಸದೆ ತಂದೆ ತಾಯಿಯರನ್ನು ಅವರ ಆಸೆಯಂತೆ ತೀರ್ಥಯಾತ್ರೆ ಮಾಡಿಸಬೇಕೆಂದು ನಿರ್ಧರಿಸಿದನು ಹಾಂ ಉಪಾಯ ಮಾಡಿ ಎರಡು ಬದಿಯಲ್ಲಿ ತಕ್ಕಡೆಯಂತೆ ಬುಟ್ಟಿಗಳನ್ನು ಕಟ್ಟಿ ಅದರಲ್ಲಿ ತಂದೆ ತಾಯಿಯನ್ನು ಕೂಡಿಸಿಕೊಂಡು ತೀರ್ಥಯಾತ್ರೆಗೆ ಹೊರಟನು ನಿಮಗೆ ಶ್ರವಣಕುಮಾರ್ ಬಗ್ಗೆ ಏನು ಗೊತ್ತಿದೆ ಅವನ ತಂದೆ ತಾಯಿಗಳು ಹೇಗೆ ತೀರ್ಥಯಾತ್ರೆ ಕರೆದುಕೊಂಡು ಹೋದ ನಿಮ್ಮದೇ ಆದ ವಾಕ್ಯಲ್ಲಿ ಬರೆದರೂ ಕೂಡ ಆನ್ಸರ್ ಕರೆಕ್ಟ್ ಕರೆಕ್ಟ್ ಆಗುತ್ತೆ ಥ್ಯಾಂಕ್ ಯು ಇನ್ನು ನಿನ್ನ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವದ ಕುರಿತು ನಿಮ್ಮ ಮಾತುಗಳಲ್ಲಿ ಕನಿಷ್ಠ ಮೂರು ಸಾಲಿನಲ್ಲಿ ಬರೆಯಿರಿ ಅವರು ಗಣರಾಜ್ಯೋತ್ಸವ ಕೊಡ್ಬೋದು ಕನ್ನಡ ರಾಜ್ಯೋತ್ಸವ ಕೊಡ್ಬೋದು ಅಥವಾ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಯಾವುದೇ ಕೊಡ್ಬೋದು ಯಾವುದೇ ಕೊಟ್ಟರು ನಾವು ಬರೆಯಲು ಸಿದ್ಧರಾಗಿರಬೇಕು ಈಗ ಅವರು ನಮಗೆ ಗಣರಾಜ್ಯೋತ್ಸವ ಕೊಟ್ಟಿದ್ದಾರೆ ನಮ್ಮ ದೇಶದ ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರರಂದು ನಮ್ಮ ಶಾಲೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದೆವು ಶಾಲೆಯನ್ನು ತಳೆರು ತೋರಣಗಳಿಂದ ಶೃಂಗರಿಸಿದ್ದೆವು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಮತ್ತು ಸಹಪಾಠಿಗಳು ಗಣರಾಜ್ಯೋತ್ಸವ ಭಾಷಣ ಮಾಡಿ ಭಾಷಣ ಮಾಡಿದರು ಮತ್ತು ಶಾಲೆಯಲ್ಲಿ ಸಿಹಿ ಹಂಚಿದರು ಇನ್ನು ಹಾವಿನ ಹೆಡೆ ಚಂದ ಮಾವಿನ ಮಿಡಿ ಚಂದ ಹಾರಾಡುವ ಬರುವ ಗಿಳಿ ಚಂದ ನೀ ಚಂದ ನಮ್ಮ ಮನೆಗೆಲ್ಲ ಈ ವಾಕ್ಯವನ್ನು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಈ ವಾಕ್ಯವನ್ನು ಓದಿ ಮಗುವಿನ ಚಂದನು ಜನಪದರು ಯಾವುದಕ್ಕೆ ಹೋಲಿಸುತ್ತಾರೆ ಹಾವಿನ ಹೆಡೆಗೆ ಮಾವಿನ ಮಿಡಿಗೆ ಹಾರಾಡಿ ಬರುವ ಕಿಳಿಗೆ ಹೋಲಿಸಿದ್ದಾರೆ ಇದೇ ಬರುವ ಸೆಂಟೆನ್ಸನ್ನೇ ನಾವು ಇಲ್ಲಿ ಉತ್ತರ ಬರಿಬೋದು ಮನೆಗೆ ಮನೆಗೆಲ್ಲ ಕಂದೆಯ ಚೆಂದ ಎಂದು ಹೇಳೋದಕ್ಕೆ ಕಾರಣವೇನು ಅಂದರೆ ಪ್ರತಿಯೊಂದು ಮನೆಗೂ ಮಗು ಇದ್ದರೆ ಮನೆ ಚೆಂದ ಕಾಣುತ್ತೆ ಅದರ ಬಗ್ಗೆ ನಮ್ಮದೇ ಆದ ಓನ್ ಸೆಂಟೆನ್ಸ್ ಬರಿಬೋದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಆನ್ಸರ್ ಹೇಳಿ ಬರೆಯೋದಕ್ಕೂ ಸೆಂಡ್ ಮಾಡುತ್ತೇನೆ ಇನ್ನು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ತಂದೆಯ ಅನುಮತಿ ಕೋರಿ ಪತ್ರ ಬರೀರಿ ಆಲ್ರೆಡಿ ನಮ್ಮದು ಬಿಫ್ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಈ ಲೆಟರ್ ಇದೆ ತಂದೆಗೆ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ತಂದೆ ಅನುಮತಿ ಕೋರಿ ಪತ್ರ ಬರೆಯಿರಿ ಆ ಲೆಟ್ರನ್ನು ನಾವು ಕರೆಕ್ಟಾಗಿ ಆಗಿ ನೋಡಿಕೊಂಡ್ರೆ ನಮಗೆ ಪತ್ರ ಈಸಿಯಾಗಿ ಬರೆಯಲು ಸಾಧ್ಯವಾಗುತ್ತೆ ಗೊತ್ತಾಗ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನಾ ಈ ಪತ್ರವನ್ನು ಬರೆದು ಸೆಂಡ್ ಮಾಡುತ್ತೇನೆ ನೆಕ್ಸ್ಟ್ ಇದನ್ನು ಗಮನಿಸಿದೆ ಹೋದರೆ ಆವು ಅನಾಹುತಗಳೇನು ಅಂದರೆ ಇದು ಯಾವ ಚಿಹ್ನೆ ವೇಗದ ನಿಲುಗಡೆ ಹಾ ಈ ಚಿಹ್ನೆಯನ್ನು ಗಮನಿಸದೆ ಹೋದರೆ ನಮ್ಗೆ ಆಗುವ ಅನಾ ಅನಾಹುತವೇನು ವೇಗದ ನಿಲುಗಡೆಯನ್ನು ಗಮನಿಸದೆ ಹೋದರೆ ಅಪಘಾತವಾಗಬಹುದು ನಮ್ಮ ಶರೀರದ ಅಂಗಾಂಗಗಳಿಗೆ ಹಾನಿಯಾಗಿ ಶಾಶ್ವತವಾಗಿ ಅಂಗವಿಕಲರಾಗಬಹುದು ನಮ್ಮ ಬಹು ಬಹು ಬೆಲೆಯ ವಾಹನಗಳಿಗೂ ಹಾನಿಯಾಗಬಹುದು ಮತ್ತು ನಮ್ಮ ಅಪಘಾತದಿಂದ ಇತರರಿಗೂ ಹಾನಿಯಾಗಬಹುದು ಈ ಚಿಹ್ನೆಯನ್ನು ಗಮನಿಸದೆ ಹೋದರೆ ಆಗುವಂಥ ಅನಾಹುತಗಳು ಇನ್ನು ಇದು ಈ ಸೂಚನಾ ಫಲಕವನ್ನು ಏಕೆ ಹಾಕಲಾಗಿದೆ ಅಂದರೆ ಪಾದಚಾರಿಗಳಿಗೆ ದಾಟಲು ಕಪ್ಪು ಬಿಳಿ ಪಟ್ಟಿಗಳನ್ನು ಹೊಂದಿರುವ ನಗರ ಪ್ರದೇಶದ ರಸ್ತೆಗಳ ರ ಅಡ್ಡಲಾಗಿರುವುದರಿಂದ ಇವುಗಳ ಮೇಲೆ ದಾಟಿದರೆ ಅಪಘಾತ ಸಂಭವಿಸುವುದಿಲ್ಲ ಈ ಪಟ್ಟಿಗಳ ಮುಖಾಂತರ ದಾಟಲು ರಸ್ತೆ ಸಂಕೇತಗಳನ್ನು ಪಾಲಿಸಬೇಕು ಇಲ್ಲಿನ ಇಲ್ಲಿ ಇಲ್ಲದೇ ಹೋದಲ್ಲಿ ವಾಹನಗಳು ನಮಗೆ ಡಿಕ್ಕಿ ಆಗುವ ಸಂಭವ ಹೆಚ್ಚು ಇದು ಇದು ಒಂದು ಪಿಪ್ ಸ್ಟ್ಯಾಂಡರ್ಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ದ್ವಿತೀಯ ಭಾಷೆ ಕನ್ನಡ ಈ ಪತ್ರಿಕೆ ಒಂದು ಪ್ರತಿಯೊಂದು ಕ್ವಶನ್ ಆನ್ಸರ್ ನಿಮಗೂ ಕೂಡ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು